ದಿನಾಂಕ 23 ಸೋಮವಾರ ಬರ್ತಕ್ಕಂಥ ಸೋಮವಾರದಲ್ಲಿ ನಮ್ಮ ಒಂದು ರಾಜ್ಯ ನಾಯಕರು ನಮ್ಮ ಎಲ್ಲ ಜಿಲ್ಲೆಗಳಿಗೂ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ, ಪ್ರಜಾಧ್ವನಿ ಅಂತ ಕಾರ್ಯಕ್ರಮ. ಸೊ ಎಲ್ಲ ಪ್ರಜೆಗಳನ್ನು ಸೇರಿಸಿ ಒಂದು ಜನಧ್ವನಿ, ಅವರ ಧ್ವನಿಯನ್ನು ಎತ್ತಿ ಹಿಡಿದು ಒಂದು ಮುಂಬರುವ ಚುನಾವಣೆಗೆ ಒಂದು ಪೂರಕ ಸಭೆಗಳನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಸೊ ಅವತ್ತು ಕೋಲಾರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂಜೆ 4 ಗಂಟೆಗೆ ಇಲ್ಲಿ ಬರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 5 ತಾಲೂಕಿಂದ ಸರಿಸುಮಾರು 1 ಲಕ್ಷ ಜನ ಸೇರಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆ ಅಂತ ಪ್ರತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಹಾಗೂ ನಂದಿ ಜಿಲ್ಲಾ ಪಂಚಾಯಿತಿಗೆ ತೆರಳಿ, ಸೊ ಅಲ್ಲಿನ ಮುಖಂಡರುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಪೂರ್ವಭಾವಿ ಸಭೆ ಅಂತ ಮಾಡಿದ್ದೇವೆ, ಅವರ ಗಮನಕ್ಕೆ ತಂದಿದ್ದೇವೆ. ಸೊ ಅತಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಸಪೋರ್ಟರ್ಸ್ ಆಗಿರ್ಬೋದು, ಚಿಕ್ಕಬಳ್ಳಾಪುರದ ಜನತೆ ಆಗಿರ್ಬೋದು, ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿಕ್ಕೆ ಹೇಳಿದ್ದೇವೆ. ಸೊ ನೀವು ನೋಡಿದಂಗೆ ಎಲ್ಲ ಕಾರ್ಯಕ್ರಮಗಳಿಗೂ ಇವತ್ತು ಹೆಚ್ಚಿನ ರೀತಿಯಲ್ಲಿ ಜನ ಸೇರ್ತಾ ಇದ್ದಾರೆ, ಅಂದರೆ ಬದಲಾವಣೆ ಕೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ರೀಸೆಂಟಾಗಿ ನಮ್ಮ ನಾನಾಯಕಿ ಅಂತ ಒಂದು ಕಾರ್ಯಕ್ರಮ ನಡೆಯಿತು ಬೆಂಗಳೂರಿನಲ್ಲಿ. ಸೊ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಸೊ ವಾಲಂಟಿಯರಾಗಿ ಇವತ್ತು ಅವರ ಶಕ್ತಿ ಪ್ರದರ್ಶನ ತೋರಿಸಿ ಅವರೆಲ್ಲ ಇವತ್ತು ಪಾಲ್ಗೊಂಡಿದ್ದರು. ಸೊ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಒಂದು ಪೂರ್ವ ಸಭೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಇವತ್ತು ನಾವು 5 ಜನ ನಂದಿ ದೇವಸ್ಥಾನದಲ್ಲಿ ಭೋಗನಂದೀಶ್ವರ ಟೆಂಪಲಲ್ಲಿ ಸೇರಿಕೊಂಡು ಆ ಒಂದು ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿರ್ತೇವೆ. ಯಾರಿಗೆ ಟಿಕೆಟ್ ಬರಲಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ದುಡಿತೀವಿ, ಶಕ್ತಿ ಪ್ರದರ್ಶನ ಮಾಡ್ತೀವಿ. ಯಾಕಂದರೆ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ. ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬರಬೇಕಂದ್ರೆ ನಾವೆಲ್ಲ ಒಗ್ಗೂಡಬೇಕು. ಸೊ ಹಾಗಾಗಿ ಪ್ರಮಾಣ ಮಾಡಿದ್ದೇವೆ. ನಮ್ಮಲ್ಲಿ ಶಕ್ತಿ ಇಲ್ಲ ಅಂದರೆ ಎದುರಿಸ್ಲಿಕ್ಕೆ ಹೊರಗಡೆಯವ್ರು ಬರಲಿ. ಸೊ ಇದಕ್ಕೆ ನಮ್ಮದು ಸಮ್ಮತಿ ಇರ್ತದೆ. ನಮ್ಮಲ್ಲಿ ಶಕ್ತಿ ಇರಬೇಕಾದ್ರೆ ಹೊರಗಡೆಯವರು ಬರೋದರಲ್ಲಿ ಅರ್ಥನೇ ಇಲ್ಲ. ಸೊ ಹಾಗಾಗಿ ಈ ಸಲ ಸ್ಥಳೀಯರಿಗೆ ಕೊಡ್ತಾರೆ ಅನ್ನೋದು ದೃಢ ನಿರ್ಧಾರ ನಮ್ಮಲ್ಲಿದೆ. ಸೊ ನಮಗೇನೆ ಟಿಕೆಟ್ ಕೊಡ್ತಾರೆ ಈ ಸಲ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಯಾವ ರೀತಿ ಇರುತ್ತೆ? ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸುಮಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿಗೆ ಈಗಾಗಲೇ ನಾವು ವಿಚಾರ ಮುಟ್ಟಿಸ್ತೇವೆ. ಸೊ ಅವರೆಲ್ಲರೂ ಒಗ್ಗೂಡಿ ಇವತ್ತು ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಅಂತೇಳಿರ್ತೀವಿ. ಯಾಕಂದರೆ ರಾಷ್ಟ್ರ ನಾಯಕರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ಏನು ಈ ಪ್ರಜಾಧ್ವನಿದು ಕಾರ್ಯಕ್ರಮದ ಬಗ್ಗೆ ಏನಿದೆ ಚಿಂತನೆ ಅಲ್ವಾ, ಇದನ್ನೆಲ್ಲ ತಿಳಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನು ಸೊ ನಾವೆಲ್ಲ ಕೇಳಬೇಕು ಹಾಗೂ ಅವ್ರನ್ನ ಬರಮಾಡಿಕೊಂಡು ಸೊ ಮತ್ತೆ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು ಅಂತೇಳಿ ನಾನು ಇದಕ್ಕೆ ಯೋಜನೆ ರೂಪಿಸಿದ್ದೀನಿ. ಸರ್, ಯಾವೆಲ್ಲ ನಾಯಕರು ಬರ್ತಿದ್ದಾರೆ, ಇದಕ್ಕೆ ಪ್ಲೇಸ್ ಎಲ್ಲಿ ಅಂತ? ಇದು ನಮ್ಮ KV ಕ್ಯಾಂಪಸ್ ಹತ್ರ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಪ್ರೋಗ್ರಾಮು. ಸೊ ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಅಣ್ಣವರು ಹಾಗೂ ನಮ್ಮ ಶಿವಕುಮಾರ್ ಅಣ್ಣವರು ಇಬ್ಬರು ಬರ್ತಾಯಿದ್ದಾರೆ. ಸೊ ಕೆಲವರು AICC ಮುಖಂಡರು ಬರ್ತಾಯಿದ್ದಾರೆ. ಸೊ ಹಾಗಾಗಿ ಇದಲ್ಲದೆ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಬರ್ತಾಯಿದ್ದಾರೆ. ಸೊ ಅದೆಲ್ಲ ಹೆಚ್ಚಿನ ರೀತಿಯಲ್ಲಿ ಆಮೇಲೆ ನಮ್ಮ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಸಕರು ಯಾರಿದ್ದಾರೆ, ಮಾಜಿ ಶಾಸಕರು ಯಾರಿದ್ದಾರೆ, ಪದಾಧಿಕಾರಿಗಳು ಯಾರಿದ್ದಾರೆ, ಸೊ ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಷ್ಟು ಜನ ನಿರೀಕ್ಷೆ ಇದೆ ಸರ್? ನಾವು ಸರಿಸುಮಾರು 1 ಲಕ್ಷ ಜನ ಸೇರಬೇಕು ಅಂತ ನಾವು ಒಂದು ತೀರ್ಮಾನ ಮಾಡಿದ್ದೇವೆ.